ಕಣ್ ಕಾಣಿಸಲ್ವಾ? ಸರಿಯಾಗಿ ಕಾಣಿಸ್ತಾ ಇಲ್ಲ ಚಿಕ್ಕ ಯಜಮಾನ್ರೆ. ಕಣ್ಣು ನೆತ್ತಿ ಮೇಲಿದ್ರೆ ಹೀಗೆ ಆಗೋದು. ನಾನು ಹೇಳಿದ್ದು ಮೊಬೈಲ್ ಅಲ್ಲಿ ಸೀರೆಗಳು ಚಿಕ್ಕ ಸೈಜ್ ಅಲ್ಲಿ ಇರೋದ್ರಿಂದ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ. ಮುಖದ ಮೇಲೆ ಕನ್ನಡಿ ಇರುತ್ತೆ, ಇಲ್ಲ ಅಂದ್ರೆ ಮೊಬೈಲ್ ಇರುತ್ತೆ. ನಿಂಗೆ ಬೇರೆ ಕೆಲಸನೇ ಇಲ್ವಲ್ಲೇ? ನೀವೇನ್ ಕಡಿಮೆ ಹಾರ್ಮೋನಿಯಂ ತರ ಯಾವಾಗ್ಲೂ ಮುಂದೆ ಇಟ್ಕೊಂಡು ಕೂತಿರ್ತೀರಾ? ಯಾವತ್ತಾದ್ರೂ ನನ್ ಮುಂದೆ ಬಂದ್ ಕೂತಿದ್ದೀರಾ? ಹಾಗ್ ಮಾಡಿದ್ರೆ ಗಾಳಿ ಮಿಟ್ಕೊಂಡಿದೆ ಅನ್ಕೋತಾರೆ. ಹಾಗ್ಯಾಕೆ ಅನ್ಕೋತಾರೆ? ಅವನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದಾನೆ ಅನ್ಕೋತಾರೆ. ಸದ್ಯ ಒಳ್ಳೇದಾಯ್ತು, ನಿನ್ನ ಅಂದದ ಪ್ರತಿಬಿಂಬನ ನೋಡಕ್ ಆಗದೆ ಕನ್ನಡಕ ಹಾಕೊಂಡಿದ್ದಾನೆ ಅಂತ ಹೇಳಲ್ಲ. ತಪ್ಪಿಸ್ಕೊಂಡಿರೋ ಎಮ್ಮೆ ತರ ಇದೆಯಾ? ನಿಂಗೆ ಯಾಕೆ ಬೇಕಿದೆಯಲ್ಲ? ನೀವ್ ಹೇಗೆ ಹೇಳ್ತಿದ್ದೀರಾ ಅಷ್ಟೇ. ಇಲ್ ನೋಡಿ, ಈ ಸೀರೆ ಏನಾದ್ರೂ ನಾನು ಉಟ್ಕೊಂಡ್ರೆ ಹುಡುಗರೆಲ್ಲ ನನ್ನ ಫಾಲೋ ಮಾಡ್ತಾರೆ. ಪಾಪ ಬೇರೆಯವ್ರ ವಿಷಯ ಎಲ್ಲ ಬಿಡು, ಈಗ ನನಗ್ ಶಾಕ್ ಆಗೋ ತರ ಮಾಡು, ಸಾಕು. ಮಾಡಿದ್ರೆ ಏನ್ ಮಾಡ್ತೀರಾ? ಬಾಯಿ ಮುಚ್ಕೋತೀನಿ. ನಿಜವಾಗ್ಲೂ ನೀನ್ ಸುಂದರಿ ಅಂತ ಒಪ್ಕೊಂಡು ನನ್ ಕೆಲ್ಸ ನಾನು ನೋಡ್ಕೋತೀನಿ. ಹಾಗಾದ್ರೆ ಲ್ಯಾಪ್ಟಾಪ್ ಇಲ್ಕೊಡಿ. ಯಾಕೆ? ಈ ಫೋನ್ ಅಲ್ಲಿ ಸೀರೆಗಳು ನನಗ್ ಸರಿಯಾಗಿ ಕಾಣಿಸ್ತಾ ಇಲ್ಲ. ಲ್ಯಾಪ್ಟಾಪ್ ಅಲ್ಲಿ ಫೋಟೋಗಳು ದೊಡ್ಡ ಸೈಜ್ ಅಲ್ಲಿ ಕಾಣಿಸುತ್ತಲ್ವಾ? ಚೆನ್ನಾಗಿರೋ ಸೀರೆನ್ ಸೆಲೆಕ್ಟ್ ಮಾಡಿ ನೀವ್ ನನ್ ಬುಟ್ಟೆಲ್ ಬೀಳೋ ತರ ಮಾಡ್ತೀನಿ. ಮನೇಲಿ ನೀನ್ ಕೊಂಡ್ಕೊಂಡಿರೋ ಸೀರೆಗಳ ಸೈಜ್ಗೆ ಬೀರುನ ಬೆಂಡಾಗಿ ಹೋಗಿದೆ. ಅದರಲ್ಲಿ ಯಾವುದೋ ಒಂದು ತಗೊಂಡು ಉಟ್ಕೊ ನೀನು. ಇವಾಗ ಅದನ್ನ ತೆಗ್ದು ನೋಡಿ ಉಡೋ ಅಷ್ಟು ಪೇಷನ್ಸ್ ನನ್ಗಿಲ್ಲ. ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ನಾಳೆನೆ ಬಂದ್ಬಿಡತ್ತೆ. ಇಲ್ಲಿ ಕೊಡಿ. ಅಯ್ಯೋ, ಇದನ್ ಮಾತ್ರ ಕೊಡಲ್ಲ. ಯಾಕೆ ಕೊಡಲ್ಲ? ಹುಡುಗಿರ್ ಫೋಟೋಸ್ ಇದೆಯಾ? ಅನ್ಮಾನ ಬೇಡ, ಕಣ್ ಹಾಳಾಗೋಗುತ್ತೆ. ಹೋಗ್ಲಿ ಬಿಡ್ರಿ, ಮೊದ್ಲು ಕೊಡಿ. ಕೊಡಲ್ಲ. ವಿಶಾಲ್ ಬ್ರೋ ಲ್ಯಾಪ್ಟಾಪ್ ಇದೆ, ಅದನ್ನೇ ತಗೋ ಹೋಗು. ನಮ್ದೇ ಇಟ್ಕೊಂಡು ನಮ್ಮ ಅಕ್ಕನ ಹತ್ರ ಕೈ ಚಾಚಕ್ ನಂಗೆ ಇಷ್ಟ ಇಲ್ಲ. ಕೊಡಿ, ನೋಡ್ಕೊಡ್ತೀನಿ. ಇದನ್ ಬಿಟ್ಟು ಬೇರೆ ಏನಾದ್ರೂ ಕೇಳ್ಕೊ. ನೀವ್ ಹೀಗೆಲ್ಲ ಹೇಳಿದ್ರೆ ನಂಗೆ ನಿಜವಾಗ್ಲೂ ಅನುಮಾನ ಬರುತ್ತೆ. ಆಫೀಸ್ ಫೈಲ್ಸು, ಬಿಸ್ನೆಸ್ ಸಂಬಂಧಿಸಿರೋ ಡೇಟಾಸ್ ತುಂಬಾ ಇದೆ. ಅಬ್ಬಾ, ದೀಪಾವಳಿ ಆಫರ್ಗೆ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳಿದೆ. ಅದನ್ ಬಿಟ್ಟು ನಾನು ಬೇರೆ ಏನೋ ನೋಡಕ್ ಹೋಗಲ್ಲ. ಇಲ್ ಕೊಡ್. ಮೊದ್ಲು ಗಾಯತ್ರಿ ಕುಡ್ದಿದ್ಲು ಅನ್ಕೊಳ್ಳಿ, ಗಾನಿವಿಗೆ ಏನು ಉಳಿತಿರ್ಲಿಲ್ಲ. ಇದು ಒಳ್ಳೆ ಸಮಸ್ಯೆ ಆಯ್ತಲ್ಲ, ಈಗೇನ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಒಂದ್ ಕೆಲ್ಸ ಮಾಡ್ತೀನಿ ಯಜಮಾನ್ರೆ, ಇಬ್ರಿಗೂ ಒಂದೇ ಸಲ ಹಾಲು ಕುಡಿಸ್ತೀನಿ. ಒಬ್ಳು ಹೊಟ್ಟೆ ತುಂಬಿದ್ರೆ ಇನ್ನೊಬ್ಳದು ಅದೃಷ್ಟ ಅನ್ಕೋಬೇಕು. ಈ ಐಡಿಯಾ ಇನ್ನು ಸೂಪರ್ ಆಗೇ ಇದೆ. ಗಾಯತ್ರಿ, ಹೇ ನೀವೇನ್ ಯಜಮಾನ್ರಿ ಕೆಳಕ್ ಕೂತ್ಬಿಟ್ರಿ? ಮಕ್ಕಳಿಬ್ರಿಗೂ ಒಂದೇ ಸಲ ನೀನ್ ಹಾಲು ಕುಡಿಸ್ತಿದ್ರೆ ನನಗ್ ನೀನು ಸಂತಾನ ಲಕ್ಷ್ಮಿ ತರ ಕಾಣಿಸ್ತಾ ಇದೆಯಾ. ಅಮ್ಮನಾಗ ಹಾಲು ಕೊಡ್ತಿರೋ ನೀನು ಅಮ್ಮನವ್ರ ಹಾಗೆ ಈ ಭಕ್ತನ್ಗೂ ವರ ಕೊಡ್ತೀನೋ ಅನ್ಕೊಂಡು ನೋಡ್ತಾ ಕೂತ್ಕೊಂಡಿದೀನಿ ಅಷ್ಟೇ. ಯಜಮಾನ್ರಿಗೆ ಇದ್ದಕ್ಕಿದ್ದ ಹಾಗೆ ಭಕ್ತಿ ಜಾಸ್ತಿ ಆಗಿದೆಯೇ? ಹೆಂಡತಿಗೆ ಗುಲಾಮ ಆದ್ರೆ ಸಮಸ್ಯೆ ಅನ್ಬಹುದು, ಭಕ್ತ ಆದ್ರೆ ಖುಷಿನೇ ಅಲ್ವಾ ನೈನಿ? ನೈನಿ, ಓಯ್ ನೈನಿ, ಏನ್ ಯೋಚನೆ ಮಾಡ್ತಿದ್ಯಾ? ಗಾಯತ್ರಿ ಅಮ್ಮೋರು ಅನ್ನಪೂರ್ಣ ದೇವಿ ಹಾಗೆ ಅದೆಷ್ಟೋ ಜನ ಉದ್ಯೋಗಿಗಳಿಗೆ ಅನ್ನ ಹಾಕಿದ್ದಾರೆ. ಅಂಥ ಮಹಾತಾಯಿನ ನನ್ ಮಡ್ಲಲ್ಲಿ ಮಲಗಿಸ್ಕೊಂಡು ಹಾಲ್ ಕೊಡೋ ಅದೃಷ್ಟನ ದೂರ ಮಾಡ್ಕೊಂಡ್ಬಿಟ್ನೇನೋ ಅನ್ನೋ ನೋವು ಆಗಾಗ ನನ್ನನ್ನು ಕಾಡುತ್ತೆ ಯಜಮಾನ್ರೆ. ನೋಡು ನೈನಿ, ನೀನು ಫೀಲ್ ಮಾಡ್ಕೋಬಾರ್ದು. ನೀನು ಸಂತೋಷವಾಗಿದ್ರೆ ಮಕ್ಕಳಿಗೆ ಇನ್ನಷ್ಟು ಜಾಸ್ತಿ ಹಾಲು ಕುಡಿಸಬಹುದು ಅಂತ ವಿಜ್ಞಾನ ಹೇಳುತ್ತೆ. ಮಕ್ಕಳಿಗೋಸ್ಕರ ಯಾವ ತಾಯಿ ಆದ್ರೂ ಸರಿ ವಿಷಾನು ಹಾಲಾಗಿ ಬದಲಾಯಿಸಿ. ಓನ ಕಂದ, ಏನ್ ಬೇಕು ನಿಂಗೆ? ಆಂಟಿ ಇದ್ ನೋಡಿ, ತಗೊಳ್ಳಿ. ಥ್ಯಾಂಕ್ ಯು. ಚಿಲ್ಡ್ ಆಗಿದೆ ತಾನೆ? ಕೈ ಇಡಕ್ಕಾಗಲ್ಲ ಆಂಟಿ, ಅಷ್ಟು ಕೋಲ್ಡ್ ಆಗಿದ್ಯಾ? ಸಖಿ ಏನಾಯ್ತು? ಇಡಿಯಟ್, ಕೋಲ್ಡ್ ವಾಟರ್ ಅಂತ ಹೇಳಿ ಹಾಟ್ ವಾಟರ್ ತಗೊಂಡ್ಬಂದಿದ್ದಾಳೆ. ಏ ಮೆಂಟಲ್, ಬಿಸಿನೀರ್ಗೂ ತಣ್ಣೀರ್ಗೂ ವ್ಯತ್ಯಾಸ ಗೊತ್ತಾಗಲ್ವಾ ನಿಂಗೆ? ಏಯ್, ಬಿಸಿ ಇದೆಯಲ್ಲೇ, ಮತ್ತೆ ಯಾಕೆ ಸುಳ್ಳು ಹೇಳ್ತಿದ್ಯಾ? ನೋಡ್ತೀನಿ. ಹೌದಲ್ವೇನೆ, ಇದರಲ್ಲಿ ನಿಂಬೆ ಹಣ್ಣು ಇದ್ದಿದ್ರೆ ಫಿಂಗರ್ ಬೌಲ್ ಆಗ್ತಿತ್ತು. ನಾನು ಹೇಳಿದಕ್ಕೆಲ್ಲ ವಿರುದ್ಧವಾಗಿ ಯಾಕೆ ಮಾಡ್ತೀಯ ನೀನು? ನಾನು ಕೋಲ್ಡ್ ವಾಟರೇ ತಗೊಂಡ್ ಬಂದೆ, ಬರ್ಬೇಕಾದ್ರೆ ಏನಾಯ್ತಪ್ಪ? ಓ ಮೈ ಗಾಡ್, ಅದ್ಭುತ! ವಂಡರ್ ಹ್ಯಾಪನ್ಡ್, ಅನ್ಬಿಲೀವಬಲ್. ಏನಾಯ್ತೆ? ಆ ಕೈಗಳಲ್ಲಿ ಏನೋ ಶಕ್ತಿ ಇದೆ ದುರ್ದು ಆಂಟಿ, ಮಂತ್ರಶಕ್ತಿ ಇದೆ. ಇದೆ? ಯಾವ ಕೈಯಲ್ಲಿ? ಬಂಗಾರ ಕೈಗಳಲ್ಲಿ. ನಾನು ಈವಾಗ್ಲೇ ಹೋಗಿ ಕಿಸ್ಕೊಟ್ ಬರ್ತೀನಿ. ತಾಯಿ ಅಂತಿದ್ದಾಳೆ, ಎಲ್ಲಿದ್ದಾರೆ ವಲ್ಲಭ್? ಅವಳೊಂದ್ ಮೆಂಟಲ್, ಮರ್ತು ಹಾಟ್ ವಾಟರ್ ತಗೊಂಡ್ ಬಂದಿರ್ತಾಳೆ, ಬೈತೀವಿ ಅಂತ ನಮ್ಮ ಹತ್ರ ಕತೆ ಹೇಳ್ಬಿಟ್ಟು ಓಡೋಗ್ತಿದ್ದಾಳಷ್ಟೇ. ಹಾ, ಇದು ಕೋಲ್ಡ್ ವಾಟರ್ ಅಂತ ಏನಾದ್ರೂ ಮುಖಕ್ಕೆ ಹಾಕೊಂಡಿದ್ರೆ ಆಮೇಲೆ ದೊಡ್ಡ ದೊಡ್ಡ ಬೊಬ್ಬೆಗಳೇ ಬಂದ್ಬಿಡ್ತಿತ್ತು. ಈ ಮನೆಯಲ್ಲಿ ತುಂಬಾ ಜನ ಹುಚ್ಚರಿದ್ದಾರೆ ವಲ್ಲಭ್. ಲಕ್ಷ್ಮೀ ದೇವಿನ ಆಟ ಆಡಿಸ್ತಿದ್ಯಾ ನಾಯನಮ್ಮ? ಹೌದು ಚಿಕ್ಕಪ್ಪ. ಆ ಚಾನ್ಸ್ ನನಗೂ ಕೊಡಮ್ಮ, ನಾನು ಚೆನ್ನಾಗಿ ಮಾಡ್ತೇನೆ. ಹೇಗೆ ಆಟ ಆಡಿಸ್ತೀರಾ? ಅದೇನಮ್ಮ ಹಂಗಂತೀಯ? ಹೈ ಜಂಪ್ ಬಿಟ್ಟು ಎಲ್ಲಾ ಸ್ಪೋರ್ಟ್ಸ್ ಅಲ್ಲೂ ಅವಾರ್ಡ್ ತಗೊಂಡಿರುವಂತಹ ವೀರಾದಿ ವೀರನಮ್ಮ ನಾನು. ಮಕ್ಕಳು ಹೆದರ್ಕೊಳ್ದಿರೋ ಹಾಗೆ ಆಟ ಆಡಿಸಿ. ನನಗೆ ಗೊತ್ತಲ್ವಮ್ಮ, ಬೇಜಾರಾದ್ರೆ ಹಾಡು ಹೇಳ್ತೀನಿ, ಡ್ಯಾನ್ಸು ಮಾಡ್ತೀನಿ. ಹಾಯ್ ಚಿನಿ ಬಂಗಾರಿ, ಹಾಯ್ ಬಂಗಾರ ಚಿನಿ. ಲೊಕೇಟ್ ಮೀ, ಲೊಕೇಟ್ ಮೀ. ನಿಮ್ಮಿಬ್ಬರಿಗೂ ಯಾವ ತರ ಎಂಟರ್ಟೈನ್ಮೆಂಟ್ ಬೇಕೋ ಆರ್ಡರ್ ಮಾಡಿ. ಹಾಯ್ ಅಮ್ಮ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಈಗ ನೋಡು, ಈಗ ನೋಡು. ನಿಮ್ ಈ ಸರ್ಕಸ್ ನಾವು ನೋಡ್ತಿದ್ರೆ ನನಗೆ ನಮ್ ಮದ್ವೆ ದಿನ ನೆನಪಾಗ್ತಿದೆ ರೀ. ಅಷ್ಟು ಚೆನ್ನಾಗಿತ್ತ? ಅಷ್ಟೇ ಕೆಟ್ಟದಾಗಿದೆ. ಲೈಟ್ ಹೌಸ್ ಯಾಕಂಗಂತೀಯ? ಯಾಕೆ ಚೆನ್ನಾಗಿರ್ಲಿಲ್ವಾ? ಎಳೆ ಮಕ್ಕಳು ಹೆದರ್ಕೊಂಡ್ ಬಿಡ್ತಾರೆ. ಝೂನಲ್ಲಿ ಪ್ರಾಣಿಗಳು ಆಡೋ ತರ ಯಾಕ್ರಿ ಹೀಗೆಲ್ಲ ಆಡ್ತಾ ಇದೀರಾ ನೀವು? ಮಕ್ಕಳಾಡ್ಸೋದು ನಿನ್ಗೇನೆ ಗೊತ್ತು ಲೈಟ್ ಹೌಸ್, ನನ್ನ ನೋಡ್ ಕಲ್ತ್ಕೋ. ಅಯ್ಯೋ, ಬಾರಿಸೋದ್ ನೋಡಿದೀನಿ, ಆದ್ರೆ ಚಿಕ್ಕಪ್ಪನೇ ಗೊಂಬೆ ತರ ಆಡ್ತಾ ಇದ್ದಾರೆ ನೋಡಿದ್ರ? ಅದು ಕಷ್ಟೊಂದು ಜೋರಾಗಿ ನಗ್ಬೇಕಾ? ಯಾರಿಗೇನಾಗೋಯ್ತು ಅಂತ ಬಂದ್ವಿ. ನೀವಿಲ್ಲ ಅಂದ್ರೆ ಯಾರಿಗೂ ಏನೂ ಆಗಲ್ಲ, ಇದ್ರೇನೆ ಕಷ್ಟ. ಇದೆಲ್ಲ ಹಾಗಿರ್ಲಿ ಬಿಡು, ಮಕ್ಕಳ ಜವಾಬ್ದಾರಿನ ಬೆನ್ಮೇಲೆ ಹೊತ್ತಿರೋ ಶಿವಗಂಗೆನೇ ಕಾಣಿಸ್ತಿಲ್ವಲ್ಲ? ನೈನಮ್ಮ ಆಚೆ ಹೋಗಿದ್ದಾಳೆ. ಆಚೆ ಹೋಗಿದ್ದಾಳ? ಅದು ಇಷ್ಟೊತ್ತಲ್ಲಿ? ಏನ್ ಕಂದ, ನಿನ್ ಹೆಂಡತಿ ನಿನಗೂ ಹೇಳ್ದೇನೆ ಹೊಸ್ಲು ದಾಡ್ತಾಳ? ಗೋಡೆನ್ ಒಡೆದು ಹಾಕ್ದಿದ್ರೆ ಸಾಕು. ನಿನ್ಗಿರೋ ಅಭ್ಯಾಸ ನಮ್ಮನೇಲಿ ಯಾರಿಗೂ ಇಲ್ಲ ಸಖಿ. ಮಾತ್ ಹಿಡ್ತಿದ್ದಲ್ಲಿ ಇಲ್ಲ ಅಂದ್ರೆ ಒಳ್ಳೇದಲ್ಲ ಅಂತ ಯಜಮಾನ್ರು ಅಷ್ಟೊಂದು ಹೇಳಿದ ಮೇಲೂ ಕೂಡ ಹಾಗೆ ಮಾಡಿದ್ರೆ ನಾಲ್ಗೆ ಬಿದ್ದು ಹೋಗುತ್ತೆ ಭಾವ. ಗಂಡಸರಿಗೆ ಬಲಕ್ಕಿಂತ ತೂಕವಾಗಿ ಮಾತಾಡೋ ಬುದ್ಧಿ ಇರಬೇಕು. ಒಂದೇಟ್ ಕೊಟ್ರು ನಾನೇನ್ ಅನ್ಕೊಳ್ಳಲ್ಲ ನೇನಿ. ನಿನ್ ಗಂಡಂಗೆ ಹೊಡ್ಸಕ್ ನೋಡ್ತಿಯಲ್ಲ ಅಕ್ಕ ನೀನು. ಈ ನನ್ನ ಹಸ್ಬೆಂಡು ಸರಿಯಾಗಿ ಮಾತಾಡಿದ್ರೆ ಯಾವ ಪ್ರಾಬ್ಲಮು ಇರಲ್ವಲ್ಲ. ಸರಿ ಸರಿ, ವಲ್ಲಭ ಅಂದಿದ್ದು ತಪ್ಪೆ, ನಾನ್ ಹೇಳ್ತಿದ್ದೀನಲ್ಲ, ಸಾರಿ ಕೇಳಿಸ್ತೀನಿ. ವಲ್ಲಭ ಸಾರಿ ಕೇಳು ಕಂದ. ಮಾಮ್ ಕೇಳು. ಸಾರಿ. ನೀನ್ ಸಾರಿ ಹೇಳಿ ಅಂತಲ್ಲ ಕಣೋ, ನಾನು ಹೇಳಿದ್ಮೇಲೂ ನೀನ್ ಹೆಂಗಸರ್ ಜೊತೆ ಆ ರೀತಿ ನಡ್ಕೊಂಡ್ರೆ ಯಾರಿಗೆ ಆಗ್ಲಿ ಕೋಪ ಬರುತ್ತಾ? ವಿಶಾಲು, ನೈನಮ್ಮನ್ ಕೋಪ ನಿಂಗೆ ಗೊತ್ತು ತಾನೆ. ಪಾವನಮೂರ್ತಿ, ಕೋಪ ತಾಪಗಳೆಲ್ಲ ಎಲ್ರಿಗೂ ಇರುತ್ತೆ. ಆದ್ರೆ ಮನೆಗ್ ದೊಡ್ಡೋಳಾಗಿ ನಾನ್ ಕೇಳಿದ್ರೆ ಆನ್ಸರ್ ಕೊಡೋ ಜವಾಬ್ದಾರಿ ನೈನಿ ಮೇಲಿದೆ. ನೈನಿ, ಹಸುಗೂಸನ್ನ ಮನೇಲಿ ಬಿಟ್ಬಿಟ್ಟು ಎಲ್ಲಿ ಹೋಗಿದ್ದೆ? ನಮ್ ಯೋಗಕ್ಷೇಮನ ಬಯಸೋರ್ ಹತ್ರ ನಾನು ಹೋಗಿದ್ದೆ ಅತ್ತೆ. ಈ ಊರಲ್ಲಿ ನಮ್ಗೆ ನೆಂಟರು ಸಂಬಂಧಿಕರಿದಾರಾ? ಯಾರಿದ್ದಾರೆ ಅಂತ ನೀನ್ ಹೊರಗೆ ಹೋಗಿದ್ಯಾಕ? ಹೇಳಿದ್ನಲ್ಲ, ನಾವೆಲ್ರೂ ಚೆನ್ನಾಗಿರ್ಲಿ ಅಂತ ಬಯಸಿ ತಪಸ್ ಮಾಡೋರ್ನ ಭೇಟಿಯಾಗಿ ಬಂದೆ ಅಂತ. ಹಿಮಾಲಯ ಪರ್ವತ ಹತ್ರದಲ್ಲಿಲ್ವೇ? ನಿಮಗ್ ಭಯ ಆಗ್ತಿದೆ ಅಂತ ನನಗೆ ಯಾಕೋ ಡೌಟು ರೀ. ಭಯ ಇಲ್ಲ ತಾನೆ? ಏಯ್, ಏನ್ ಹೆದರ್ಸ್ತಾ ಇದೀಯಾ? ನೀವ್ ಹೆಂಗಸ್ರಲ್ಲ, ಒಂದಾದ್ರೂ ನಾನು ಹೆದ್ರಲ್ಲ. ಆಹಾ, ಕರೆಂಟ್ ಹೋದ್ರೆ ವಾಶ್ರೂಮ್ ಕೂಡ ಹೋಗಲ್ಲ. ಯಾಕೆ ಹೇಳಿ ಈ ಡೌಗಳು ಬಿಲ್ಡಪ್? ಸರಿ ಬಿಡಿ ನೈನಿ, ಮೊದ್ಲು ಮಕ್ಕಳಿಗೆ ಹಾಲು ಕೊಡ್ಬೇಕು. ಹೌದು ನೈನಿ, ನೀನ್ ಹೋಗಿ ತುಂಬಾ ಹೊತ್ತಾಗಿತ್ತಲ್ವಾ? ಯಜಮಾನ್ರೆ, ಫೈರ್ ಇಂಜಿನ್ ಅವ್ರಿಗೆ ಫೋನ್ ಮಾಡಿದ್ರೆ ಎಷ್ಟೊತ್ತಲ್ಲಿ ಮನೆಗೆ ಬರ್ತಾರೆ? ಒಂದ್ ವೇಳೆ ಟ್ರಾಫಿಕ್ ಇಲ್ಲದೆ ಇದ್ರೆ ಒಂದ್ 5 ನಿಮಿಷದಲ್ಲಿ ಇಲ್ಲಿರ್ತಾರೆ. ಇಷ್ಟಕ್ಕೂ ಅವ್ರ ಹತ್ರ ಏನ್ ಕೆಲಸ ನಿನ್ಗೆ? ನೀರ್ ಬೇಕು. ಬೆಂಕಿ ಹತ್ತದ್ಮೇಲೆ ಅದನ್ನ ಆರ್ಸೋದಕ್ಕೆ ದೊಡ್ಡ ಮಟ್ಟದಲ್ಲಿ ನೀರಿದ್ರೆ ಒಳ್ಳೇದಾಗತ್ತೆ ಯಜಮಾನ್ರೆ. ಫೈರ್ ಆಕ್ಸಿಡೆಂಟ್ ಆಗ್ದೇನೆ ನಾವ್ ಅವ್ರನ್ನ ಕರ್ಸಿದ್ರೆ ನಮ್ಗೇನೋ ಆಗಿದೆ ಅಂತ ಅನ್ಕೋತಾರೆ, ಅಪಾಯ ನಡೆಯುತ್ತೆ. ತಿಲೋತ್ತಮ ಅತ್ತೆ ಬೆಂಕಿಯಲ್ಲಿ ಸಿಕ್ಕಾಕೋತಾರೆ, ಹೇಗಾದ್ರೂ ಅವ್ರನ್ನ ಕಾಪಾಡ್ಬೇಕು. ನೈನಿ, ಜಸ್ಟ್ ರಿಲ್ಯಾಕ್ಸ್. ನೋಡು, ಎಲ್ರೂ ಮುಂದೆ ನೀನ್ ಕ್ವೆಶನ್ ಮಾಡಿದ್ರೆ ಫೀಲ್ ಆಗ್ತೀಯ ಅಂತ ಸುಮ್ಮನಿದ್ದೆ. ಮಾಮ್ ನಾಳೆ ಪ್ರಾಣಾಪಾಯ ಅಂತ ನೀನ್ ಗಾಬರಿ ಆಗೋದನ್ನ ನೋಡಿ ಅಯ್ಯೋ ಅನ್ಬೇಕು, ಅಥವಾ ಮಾಮ್ನ ನೋಡಿ ನೊಂದ್ಕೋಬೇಕು, ನನಗೊಂದು ಅರ್ಥ ಆಗ್ಲಿಲ್ಲ. ಗಾಯತ್ರಿ ಅಮ್ಮರ ಕೈಯಿಂದನೇ ತಿಲೋತ್ತಮ ಅತ್ತೆ ಕೊನೆಯಾಗಬೇಕು ಅಂತ, ನಾಳೆ ನಡೆಯೋ ಅಪಾಯ ತಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ದೀನಿ. ಈ ವಿಷಯನ ನಿಮಗೆ ಹೇಳಕ್ಕಾಗಲ್ಲ ಯಜಮಾನ್ರೆ. ನೋಡಿ ಮಾಮ್, ಆಂಟಿ ನಾಳೆ ನೀವು ಸತ್ತು ಹೋಗ್ತೀರಾ ಅಂತ ನಿಮ್ಮ ಹೆಸರಲ್ಲಿರೋ ಆಸ್ತಿನ ಬರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದಾನೋ ಏನೋ. ಹೇ ಸಖಿ, ನಮ್ಮ ಮಾಮ್ಗೋಸ್ಕರ ಪ್ರಾಣ ಕೊಡ್ತೀನಿ, ಆದ್ರೆ ಅವ್ರ ಹೆಸರಲ್ಲಿರೋ ಆಸ್ತಿನ ನಾನು ಸತ್ರು ಕೇಳಲ್ಲ. ಯಾವ ಪೇಪರ್ಸ್ ಅದು? ನನ್ನ ಜಾತಕ ನೋಡಿದ್ರಲ್ಲ ಮಾಮ್, ನಾಳೆ ನೀವು ಸಾಯಲ್ಲ, ಹಾಗಿದ್ದಿದ್ರೆ ಕ್ಲಿಯರ್ ಕಟ್ ಆಗಿ ಮೃತ್ಯು ಗಂಡ ಇದೆ ಅಂತ ಬರ್ದಿರೋರಲ್ವಾ? ಮಾಮ್, ಯಾಕದನ್ನ ಹರಿದಾಗ್ತಾ ಇದ್ದೀರಾ? ಕೆಲ್ಸಕ್ ಬಾರದೇ ಇರೋದು ಕೈಯಲ್ಲಿ ಇರಬಾರ್ದು ವಲ್ಲಭ. ನಿಮ್ ಜಾತಕ ಕೆಲ್ಸಕ್ ಬಾರದ್ದ ಆಂಟಿ? ಈಗದು ವೇಸ್ಟ್ ಪೇಪರ್ ಸಖಿ. ನಯನಿ ನಾಳೆ ನಾನು ಸತ್ತು ಹೋಗ್ತೀನಿ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದಾಳೆ ಅಂದ್ರೆ, ಕಾಲಚಕ್ರ ನನ್ನ ಹಣೆ ಬರಾನ ಬೇರೆ ದಾರಿಗೆ ತಗೊಂಡು ಹೋಗ್ತಿದೆ ಅಂತ ಆಯ್ತು. ಈ ಮಾತನ್ನ ನಯನಿಗೆ ಹೇಳಿದ್ರೆ ಚಿಕ್ಕ ಮಕ್ಕಳನ್ನು ಒಳಗ್ ಬರಕ್ ಬಿಡದೆ ಎಚ್ಚರಿಕೆ ವಹಿಸ್ತಾಳಲ್ವಾ? ನನಗ್ ಒಂದು ವಿಷಯ ಅರ್ಥ ಆಗ್ತಿಲ್ಲ ಸಖಿ. ನನ್ನ ಅಂತ್ಯ ನೋಡ್ಬೇಕು ಅಂತ ಆಸೆ ಪಡ್ತಿರೋ ನಯನಿ ಈ ಸಲ ಯಾಕೆ ನನ್ಗೇನು ಆಗ್ಬಾರ್ದು ಅಂತ ಬೇಡ್ಕೋತಿದ್ದಾಳೆ? ಅದಷ್ಟೇ ಅಲ್ಲದೆ ಗುರುಗಳನ್ನ ಮೀಟ್ ಮಾಡಿ ನಿಮ್ಗೆ ರಕ್ಷಾ ಕವಚ ಕೊಡಿ ಅಂತ ಬೇಡ್ಕೊಂಡಿದ್ದಾಳಂತೆ. Something is there, auntie. ನೈನಿ ಲಾಜಿಕ್ ಏನು ಅಂತ ಅರ್ಥ ಆಗ್ತಿಲ್ಲ. ಅವಳು ನನ್ನ ಭಯ ಪಡೋ ಹಾಗೆ ಮಾಡಿ ನನ್ನ ಆರೋಗ್ಯ ಹಾಳು ಮಾಡಬೇಕು ಅನ್ನೋ ಪ್ಲಾನ್ ಅಂತೂ ಇರಲ್ಲ ಅಲ್ವಾ? ಹೇಳಕ್ಕಾಗಲ್ಲ ಮಾಮ್, ಅವಳೇನು ಯೋಚಿಸ್ತಿದ್ದಾಳೋ ಏನೋ. ನಾಳೆ ಏನ್ ಮಾಡ್ತಾಳೋ ನೋಡೋಣ ಆಂಟಿ. ಅವಳು ಏನ್ ಸ್ಟೆಪ್ ತಗೋತಾಳೋ ಅದನ್ನ ನೋಡ್ಕೊಂಡು ನಾವು ಮುಂದೆ ಹೆಜ್ಜೆ ಇಡೋಣ. ನನ್ ಮೇಲೆ ನಯನಿಗೆ ಸಡನ್ ಆಗಿ ಹುಟ್ಟಿರೋ ಪ್ರೀತಿ ಅಭಿಮಾನಕ್ಕೆ ಕಾರಣ ಏನು ಅಂತ ನಾಳೆ ಗೊತ್ತಾಗತ್ತೆ. ನೋಡೋಣ, ಕಾನ್ಫಿಡೆಂಟ್ ಆಗಿದ್ರೆ ಎದುರಿಗಿರೋ ಗಂಡಾಂತರದಿಂದ ಆರಾಮಾಗಿ ಪಾರಾಗ್ಬೋದು. ನಿಮ್ಮನ್ ಮನೆ ಕರೆಸಿದ್ದೆ ಮೃತ್ಯು ದೇವತೆನ ತಡಿಯಕ್ಕೋಸ್ಕರ. ಅದನ್ನ ತಡಿಯೋದ್ ಬಿಟ್ಟು ಕೆಲಸ ಶುರು ಮಾಡ್ಕೋ ಅಂತ ಅವ್ರು ನೀವೇ ಹೇಳ್ದಾಗಿದೆ. ಈ ಪಕ್ಷಪಾತ ಯಾಕೆ ಸ್ವಾಮಿ? ಸ್ವಾರ್ಥ ನನಗ್ಯಾಕಿರುತ್ತೆ ನಯನಿ? ನಡೆಯೋದನ್ನ ಹೇಳೋದು ನನ್ನ ಧರ್ಮ ಅಷ್ಟೇ. ಕೇಳ್ಕೊತಾ ಇದ್ದೀನಿ, ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀನಿ, ಅತ್ತೆ ಅವ್ರನ್ನ ಮೃತ್ಯು ಬಲಿ ತಗೋಬಾರ್ದು. ದೇವ್ರ ವಿರುದ್ಧ ನಾನು ಹೋಗೋಕ್ಕಾಗಲ್ಲ ತಾಯಿ. ಅಪಾಯನಂತೂ ತಡಿಬೋದಲ್ವಾ ಸ್ವಾಮಿ? ಯೋಚಿಸ್ತಾ ತಡ ಮಾಡಬೇಡಿ. ಯೋಚನೆ ಮಾಡ್ತಿರೋದು ನಾನಲ್ಲ ನಯನಿ, ತಿಲೋತ್ತಮ. ನಂಬಬೇಕಾ ಬೇಡವಾ ಅಂತ ಮಾಮ್, ನೀವಿನ್ನೂ ನೋಡ್ತಾ ನಿಂತ್ಕೊಂಡ್ರೆ ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಅಪಾಯಕ್ಕೆ ಗುರಿಯಾಗೋದಕ್ಕಿಂತ ಉಪಾಯಕ್ಕೆ ತಲೆಬಾಗೋದೇ ಸರಿ. ಸರಿ. ಅತ್ತೆಗೂ ಬದುಕಬೇಕು ಅಂತ ಅನಿಸ್ತಿದೆ ನೋಡಿದ್ರಾ? ಸಾವ್ ಯಾರಿಗೆ ಗೊತ್ತಮ್ಮ, ಹಣ್ಣಾಗಿರೋ ಮುದ್ಕ ಕೂಡ ಕಟಿಂಗ್ ಮಾಡಿಸ್ಕೊಂಡು ಫ್ಯಾಷನ್ ಶೋ ಮಾಡ್ತಾನೆ. ನಮ್ಮ ಅತ್ತೆ ಅಷ್ಟು ಮುದುಕಿ ತರ ಕಾಣಲ್ಲ ಬಿಡಿ ಚಿಕ್ಕಪ್ಪ. ಹೇ ನಿಲ್ಲಿಸ್ತೀರಾ? ಮೊದಲು ಅಪಾಯನ ಹೇಗೆ ತಡೆಯೋದು ಅಂತ ಯೋಚಿಸಿ. ಸ್ವಾಮಿ ಬೇಗ ಒಂದ್ ಪರಿಹಾರ ತೋರಿಸಿ. ತಪಶಕ್ತಿ ಎಷ್ಟೇ ಇದ್ರೂ ಮಾನವನ್ ಪ್ರಯತ್ನನೇ ನಾನ್ ಮಾಡ್ತಾ ಇರೋದು. ಅಮ್ಮನವರ ದಯೆ ಮತ್ತು ಅನುಗ್ರಹದಿಂದ ಮುಂದೆ ಏನು ನಡೆಯಬೇಕು ಅಂತ ನಿರ್ಧಾರ ಆಗುತ್ತೆ. ಮತ್ತೆ ಕತ್ತಿಗೆ ಈ ರುದ್ರಾಕ್ಷಿ ಹಾರ ಹಾಕ್ತೀರಾ ಸ್ವಾಮಿ? ವಿಶಾಲಾಕ್ಷಮ್ಮನವರ ಆಜ್ಞೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು ಆ ಮಹಾಶಿವನೇ. ರುದ್ರದೇವನಿಗೆ ಪ್ರಿಯವಾದ ಈ ರುದ್ರಾಕ್ಷಿ ಮಾಲೆಯನ್ನ ತಿಲೋತ್ತಮ ಧರಿಸಬೇಕು. ಏನ್ ನಡೀತಾ ಇದೆ ಮಾಮ್? ನಯನಿ ಆಟ ಆಡ್ಸಕ್ ಹೇಳ್ತಿದ್ದಾಳೆ ಅಂತ ಅನ್ಕೊಂಡ್ರೆ ನೀವು ಸಾಯ್ತೀರಾ ಅಂತ ಸ್ವಾಮೀಜಿಗಳ ಹೇಳ್ತಾ ಇದ್ದಾರೆ. ರುದ್ರಾಕ್ಷಿ ನಿಮ್ ಕತ್ತಲ್ಲಿರೋವರೆಗೂ ನೀವ್ ಸೇಫ್ ಅಂತ ಹೇಳಿದ್ರು. ಇದನ್ನ ಎಷ್ಟರ ಮಟ್ಟಿಗೆ ನಂಬಬಹುದು ಆಂಟಿ? ಇವತ್ತೊಂದಿನ ನಂಬಿದ್ರೆ ನಾಳೆಯಿಂದ ನಾವು ಹೇಗಿರ್ಬೇಕು ಅನ್ಕೊಂಡಿದೀವೋ ಹಾಗಿರ್ಬೋದು. ಎಕ್ಸ್ಕ್ಯೂಸ್ ಮೀ ಗಾಯ್ಸ್. ಏನು ಎಲ್ಲ ಆರಾಮ? ನನ್ಗೇನಾಗುತ್ತೇನೋ ಅಂತ ನೋಡಕ್ ಬಂದ್ಯಾ? ಈಗ್ಲೇ ಏನೂ ಆಗಲತ್ತೆ. ರುದ್ರಾಕ್ಷಿ ಮಾಲೆ ಹಾಕೊಂಡ್ಮೇಲೆ ಸಕ್ಕದ ಕಾಣ್ತಿದ್ದೀರಾ, ದಿಢೀರಂತ ಭಕ್ತಿ ಹುಟ್ಟಿರೋ ಕಳ್ಳಂತರ. ಏನೇ ಬೊಗಳ್ತಿದ್ಯಾ? ಪರಮ ಭಕ್ತಿ ತರ ಇದಾರೆ ನಿಮ್ಮಮ್ಮ ಅಂತ ಹೇಳ್ತಿದ್ದೀನಿ ರೀ. ಅತ್ತೆ 2 ಸೆಕೆಂಡ್ ಕಣ್ ಮುಚ್ಕೊಳ್ಳಿ. ಯಾಕೆ ಮುಚ್ಚಿ ಅತ್ತೆ? ನಾನು ಹೇಳ್ತಿದ್ದೀನಲ್ವಾ. 2 ಸೆಕೆಂಡ್ ಕಣ್ ಮುಚ್ಚಿದ್ರೆ ಕಾಟ ತಪ್ಪುತ್ತೆ ಆಂಟಿ. ಸರಿ. ಈಗ ಕಣ್ಬಿಡಿ ಅತ್ತೆ. ಏನ್ ಮಾಡ್ದೆ? ನೀನ್ ಹೇಳೆ ಸೋಗ್ಲಾಡಿ. ಶಟ್ ಅಪ್ ಆಂಟಿ. ಈ ತಲೆ ಕೆಟ್ಟ ಹಾಸಿನಿ ನಿಮ್ ಹಣೆ ಮೇಲೆ 3 ನಾಮ ಬರ್ದಿದ್ದಾಳೆ. ನಾಮನ ನೈನಿ ಪಂಗ್ನಾಮ ಹಾಕಿದ್ರೆ ನೀನು 3 ನಾಮ ಹಾಕಿದ್ಯಾ? ಏಯ್, ಯಾಕೆ ಹೀಗ್ ಮಾಡ್ದೆ? ಅತ್ತೆ, ಸನ್ಯಾಸತ್ವ ತಗೊಂಡಿರೋ ಮಹಾನ್ ಭಾವರ್ ತರ ಎಷ್ಟು ಮುದ್ದ ಕಾಣ್ತಿದ್ದೀರಾ. ಬೇಕಿದ್ರೆ ಒಂದ್ಸತಿ ನೋಡಿ, ಇಲ್ಲ ನೋಡಿ. ಏಯ್, ಈಗ ಈ ಅವತಾರದಲ್ಲೇ ಮನೆ ಪೂರ್ತಿ ಓಡಾಡಿದ್ರೆ ಎಲ್ರು ನನ್ನನ್ನ ನೋಡಿ ನಗಲ್ವಾ? ಗೋವಿಂದ ನಾಮ ನೋಡಿ ಅವ್ರ ನಕ್ಕರೆ ಅವ್ರ ಕಣ್ಣು ಹೋಗುತ್ತೆ. ಚೆನ್ನಾಗೇ ಇದ್ದ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ಯಾ? ಇದನ್ನ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ. ಏಯ್, ವಲ್ಲಭ್ ಹಾಸಿನಿ ಯಾಕೆ ಅಳ್ತಿದ್ದಾಳೆ? ನಿಮಗ್ ನಾನೇನ್ ಹೇಳಿಲ್ಲ. ಏಯ್, ಹೇಳ್ಬಿಟ್ಟು ಅಳು. ನೀವಿನ್ ಸ್ವಲ್ಪತ್ನಲ್ಲೇ ಗೋವಿಂದ ಗೋವಿಂದ ಅಲ್ವತ್ತೆ ಅಂದ್ರೆ ಏಯ್ ಸಾಯ್ತೀರಾ ಅಂತ ಹೇಳ್ತಿದ್ರು, ಅರ್ಥ ಆಗಲ್ವಾ? ಏಯ್, ಸಾರಿ ಮೇಲ್ ಹೋಗ್ತಿದ್ದೀರಾ ಅಂತ ನೈನಿ ಮತ್ತೆ ಗುರುಗಳು ಹೇಳಿದ್ದು. ರುದ್ರಾಕ್ಷಿ ಮಾಲೆ ರಕ್ಷಾ ಕವಚ ತರ ಕೆಲಸ ಮಾಡಿದ್ರು ಟಿಕೆಟ್ ತಗೊಳ್ಳೋದು ಗ್ಯಾರಂಟಿ ಅಂತ ನನ್ ಮನ್ಸಿಗೆ ಯಾಕೋ ಅನಿಸ್ತಿದೆ. ಹೋಗೋ ಮುಂಚೆ ಈ ತರ ನಾಮಲ್ ಹಾಕೊಂಡ್ರೆ ಡೈರೆಕ್ಟ್ ಆಗಿ ಸ್ವರ್ಗಕ್ಕೆ ಟಿಕೆಟ್ ಸಿಗುತ್ತಂತೆ. ತಲೆ ಕೆಟ್ಟೋಳು, ಹುಚ್ಚಿ ಮಾಮವಳು. ಆದ್ರೆ ಆಂಟಿನ ಕಾಮಿಡಿ ಪೀಸ್ ಮಾಡಿಟ್ಟಿದ್ದಾಳೆ. ನೀವು ಹೊರಡಿ, ನಾನು ನೀಟಾಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಗಾದರೂ ಈ ನಾಮ ಹೋಗುತ್ತೆ. ಟೇಕ್ ಯು ಓನ್ ಟೈಮ್ ಆಂಟಿ. ಸರಿ ಬಿಡಿ. ಅತ್ತೆ ಏನಾಯ್ತು? ಲೈಟ್ ಹೌಸಾ ಯಾಕೆ ಹಾಕಿ ಕಿರ್ಚಾಡ್ತಿದ್ಯಾ? ಗೊಂಬೆ ಡ್ರೆಸ್ ಯಾಕೆ ತೆಗ್ದಿದ್ದೀರಾ? ಅದನ್ನೇ ಅಲ್ವಾ ನಾನು ಕೇಳ್ತಿರೋದು. ವಲ್ಲಭಾ ಏನ್ ಮಾಡ್ತಿದ್ಯಾ? ನನ್ನೇನ್ ಕೇಳ್ಬಿಡಿ, ಸಕಿನ ಹೇಳ್ತಾಳೆ. ಭಯ ಪಡ್ಬೇಡ ವಲ್ಲಭ್, ಈಗಂತದ್ ಏನಾಯ್ತು ಅಂತ. ಅದನ್ನೇ ಕೇಳ್ತಿರೋದು, ಏನಾಯ್ತು ಅಂತ ಹೀಗೆ. ವೇಟ್ ನೈನಿ, ಐ ವಿಲ್ ಹ್ಯಾಂಡಲ್ ದಿಸ್. ಸಿ ಯೂಸ್ಲೆಸ್, ನೀನ್ ನೀರ್ ಮೇಲ್ ಕಾಲಿಟ್ಟು ಜಾರ್ ಬಿದ್ದಿದ್ದಕ್ಕೆ ಬರೀ ಒಂದ್ ಡ್ರೆಸ್ ಅಲ್ಲ 10 ಡ್ರೆಸ್ ಬದಲಾಯಿಸು. ನೀನನ್ನು ಯಾರು ಕೇಳಲ್ಲ. ಆದ್ರೆ ಗಾಯತ್ರಿ ಡ್ರೆಸ್ ಯಾಕೆ ತೆಗ್ದೆ? ನಾನು ಗಾಯತ್ರಿ ಡ್ರೆಸ್ ತೆಗದ್ನಾ? ಯಾಕೆ ಹೀಗಂತಿದಳು? ಗಾಯತ್ರಿ ಅಂದ್ರೆ ಆ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಲ್ಲ ಸಖಿ. ಆ ಗೊಂಬೆ ಡ್ರೆಸ್ ನ ಯಾಕೆ ತೆಗ್ದೆ ಅಂತ ಕೇಳ್ತಿರೋದು. ಓ ಬೊಂಬೆನಾ? ನೀನ್ ಹೇಳೋವರೆಗೂ ನನಗ್ ಗೊತ್ತೇ ಆಗ್ಲಿಲ್ಲ ಸುಮನಾ.